ನೋಡಿ ಸರ್ ಈ ಬಿಜೆಪಿ ಅವರಿಗೆ ಇವರತ್ರ ಇರೋದು ಐಡಿ ಐಟಿ ಇಡಿ ಸಿಬಿಐ ಬಿಟ್ರೆ ಬದಲಿ ಏನೂ ಇಲ್ಲ ರೈಡ್ ಆಗಿದ್ರ ಬಗ್ಗೆ ನಾನು ಮಾತಾಡೋಕಲ್ಲ ರೈಡ್ ಆಗಿದ್ದು ಯಾರು ಮಾಡಿರ್ತಾರೋ ಅವರು ತಪ್ಪು ಮಾಡಿದ್ರು ಅದರ ಬಗ್ಗೆ ನಾವು ಮಾತಾಡೋಕೆ ಆಗೋದಿಲ್ಲ ರೈಡು ಮಾಡೋದು ಮತ್ತೊಂದು ಆದರೆ ಬಿಜೆಪಿ ನಾಯಕರ ಮನೆಗೆ ರೈಡ್ ಆಗಲ್ಲಲ್ಲ ಬರೇ ಕಾಂಗ್ರೆಸ್ವರು ಎಪಿಪಿ ಅವರು ಬೇರೆ ಪಕ್ಷದವರು ಮಾತ್ರ ಸಿಗ್ತಾರೆ ಬಿಜೆಪಿ ಮನೆಗೆ ಯಾಕೆ ರೈಡ್ ಆಗವಲ್ದು ಅವ್ರ ಮನೆಗೆ ಏನೂ ಇಲ್ವಾ ಹಿಂದಿನ ಸರ್ಕಾರದೊಳಗೆ ಏನೇನು ತಿಂದಿದ್ದಾರೆ ಏನೇನು ಮಾಡಿದ್ದಾರೆ ಅಂತ ಇಡೀ ರಾಜ್ಯಕ್ಕೆ ಜನಕ್ಕೆ ಗೊತ್ತಿದೆ ಅವ್ರಿಗೆ ಮಾತ್ರ ಆಗಲ್ಲ ಹಿಂಗಾಗಿ ಸರ್ ಕಂಪ್ಲೇಂಟ್ ಆದ್ರೂ ಮಾಡೋದಿಲ್ಲ ಕಂಪ್ಲೇಂಟ್ ಅನ್ನೋದು ಏನೈತೆ ಬೇರೆ ಬಿ ಜೆ ಪಿ ಮನೆ ಮಾತ್ರ ಬಿ ಜೆ ಪಿ ಅವರು ಬಿಟ್ಟು ಬೇರೆ ಪಾರ್ಟಿಯವ್ರು ಮಾತ್ರ ಮನೆ ಕಾಣ್ತಾವೆ ಇವ್ರಿಗೆ ದೆಹಲಿಯೊಳಗೆ ಎ ಪಿ ಪಿ ಅವ್ರು ಕಾಣ್ತಾರ ಆಂಧ್ರದೊಳಗೆ ಚಂದ್ರಬಾಬು ನಾಯ್ಡು ಅವ್ರು ಕಾಣ್ತಾರ ಕರ್ನಾಟಕದಾಗ ಕಾಂಗ್ರೆಸ್ ಅವ್ರು ಕಾಣ್ತಾರ ಇವ್ರನ್ನ ಮಾತ್ರ ಅರೆಸ್ಟ್ ಮಾಡೋದು ಇವ್ರನ್ನ ಮಾತ್ರ ಹಿಡಿಯೋದು ಇವ್ರಿಗೆ ಬಿ ಜೆ ಪಿ ಅವರಿಗೆ ಇನ್ನೂ ಒಂದು ತುಸು ದಿವಸ ಆದಮೇಲೆ ಜನ ಪಾಠ ಕಲಿಸ್ತಾರೆ ಕಲಿಸಿದ ಮೇಲೆ ಇವ್ರಿಗೆ ಗೊತ್ತಾಗತ್ತೆ ಏನು ಅನ್ನೋದು ಸರ್ ಅದು ಪಾಠ ಈಗ ನಾಳೆ 2024 ಎಂ ಪಿ ಚುನಾವಣೆಗೆ ಒಳ್ಳೆ ಪಾಠ ಕಲಿಸ್ತಾರೆ ರಾಜ್ಯದಾಗ ಜನರು ಕರ್ನಾಟಕ ರಾಜ್ಯದಾಗ ಅಷ್ಟೇ ಅಲ್ಲ ಈ ದೇಶದಾಗ ಜನರು ಪಾಠ ಕಲಿಸ್ತಾರೆ ಸರ್ ಬಿ ಜೆ ಪಿ ಅವ್ರಿಗೆ ಕೆಲಸ ಏನೈತೆ ಸರ್ ಪ್ರೂಫ್ ಇದ್ದರೆ ಹೇಳಂತ ಹೇಳ್ರಿ ATM ಸರ್ಕಾರ ನಾವು ಪ್ರೂಫ್ ಕೊಟ್ಟಿವಲ್ಲ ಪ್ರೂಫ್ ಇದ್ರೆ ಹೇಳಿ ಸುಮ್ಮ ಈಗ ನೋಡಿ ಸರ್ ಈಗ ಕೆಂಪಣ್ಣವರು ಮೊನ್ನೆ ಆರೋಪ ಮಾಡಿದ್ದಕ್ಕೆ ನಮ್ಮಲ್ಲಿ ಸಂಬಂಧಪಟ್ಟಂಥ ಮುಖ್ಯಮಂತ್ರಿಗಳು ಮತ್ತು ಅಧಿಕಾರಿಗಳು ಕರೆದು ಕಾಸು ಮಾತಾಡಿದರು ಇಂಥಲ್ಲೇ ತಪ್ಪಿದ್ದಂದ್ರೆ ಹೇಳ್ರಿ ನಾವು ಸರಿ ಮಾಡ್ಕೊತೀವಿ ಅಂತ ಹೇಳಿದರು ನಾವು ಇವತ್ತಿಗೂ ಹೇಳ್ತೀವಿ ತಪ್ಪು ಸಹಜ ಯಾರು ನಡೀತಿರ್ತಾರೆ ಅವರೇ ಎಡ್ಬೋದು ತಪ್ಪಿದ್ರೆ ಹೇಳಿ ನಾವು ತಿದ್ಕೊಂತೀವಿ ಅದೇ ಆಡಳಿತ ಮಾಡ್ತಾಯಿದ್ವಿ ನಾವು ತಿದ್ಕೊಂತೀವಿ ನಾವು ಜನರಿಗೆ ಕೆಲಸ ಮಾಡ್ಬೇಕಂತ ಹೊರಟಿದ್ದೀವಿ ಸಣ್ಣ ಪುಟ್ಟ ತಪ್ಪು ಅಂತಂದ್ರೆ ನಾವು ತಿದ್ಕೊಂತೀವಿ ಆದರೆ ಸರ್ ಈಗ 42 ಕೋಟಿ ಸಿಕ್ಕಿದ್ದನ್ನು ನಾನು ದುಡ್ಡು ಸಿಕ್ಕಿದ್ದನ್ನು ಸಮರ್ಥಿಸ್ಕೊಳ್ಳಲ್ಲ ಐ ಟಿ ರೇಡು ಯಾರಾದರೂ ವ್ಯಾಪಾರಸ್ಥರು ತಪ್ಪು ಮಾಡಿದರೆ ಅವರು ಇದನ್ನು ಟ್ಯಾಕ್ಸನ್ನು ಉಳಿಸೋಕ್ಕೆ ಪ್ರಯತ್ನ ಮಾಡಿದರೆ ಅವ್ರ ಮೇಲೆ ರೈಡ್ ಆಗಲಿ ನಾನು ಅದಕ್ಕೆ ಬೇಡ ಅನ್ನೋಂಗಿಲ್ಲ ಆದರೆ ಬಿ ಜೆ ಪಿಯ ನಾಯಕರ ಮನೆಗೆ ರೈಡ್ ಆಗಲ್ಲ ಬಿ ಜೆ ಪಿ ನಾಯಕರು ರೈಡ್ ಆಗಲ್ಲ ಆದರೆ ಬೇರೆ ಪಕ್ಷದ ನಾಯಕರಿಗೆ ಮಾತ್ರ ಮನೆಗೆ ರೈಡ್ ಆಗ್ತಾವೆ ಯಾಕೆ ಎ ಪಿ ಪಿ ಅವ್ರ ಮನೆಗೆ ರೈಡ್ ಹಾಕವು ಚಂದ್ರಬಾಬು ನಾಯ್ಡು ಒಳ್ಳೆಯ ಆರ್ಥಿಕ ತಜ್ಞ ಒಳ್ಳೆಯ ಒಬ್ಬ ಲೀಡರ್ ಅವ್ರಿಗೆ ಅವ್ರ ಹತ್ರ ಕೌಶಲ್ಯ ಇದರಿಂದ ತಪ್ಪು ಮಾಡಿದ್ದೀರಿ ಅಂತಂದು ಅವ್ರು ಏನು ಮಾಡ್ತಾರೆ ಇಡೀ ದೇಶದಾಗ ಎಲ್ಲ ಮಾಡಿದ್ರು ಯಾಕೆ ಹಿಂದಿನ ಗೌರ್ಮೆಂಟ್ನಾಗ ಬಿ ಜೆ ಪಿ ಏನೇನು ತಪ್ಪು ಮಾಡಿದ್ರಂತ ಎಲ್ಲ ಹೇಳಿದ್ದೀವಿ ಅವಾಗ ರೈಡ್ ಮಾಡಿಲ್ಲ ಅವಾಗ ಅವ್ರು ಯಾರು ತಪ್ಪಿಸ್ರು ಅಂತ ಕಾಣಲಿಲ್ಲ ಅದಕ್ಕೆ ಈ ಬಿ ಜೆ ಪಿ ಅವರಿಗೆ ಜನರು ಪಾಠ ಕಲಿಸ್ತಾರೆ ಸರ್ ಈಗ ಆಣೆ ಪ್ರಮಾಣ ಬಗ್ಗೆ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಹಾಂ ನೋಡಿ ಸರ್ ಆರೋಪ ಮಾಡೋಕ್ಕೆ ಏನಿದೆ ಪ್ರೂಫ್ ಏನಿದೆ ಈಗ ಕೆಲವೊಂದಿಷ್ಟಿಗೆ ಅಧಿಕಾರ ಐತನಗೇ ಪ್ರೂಫ್ ಇಲ್ಲಾರ್ದ ಆರೋಪ ಮಾಡೋದು ಈಗ ನಾವು ಬಿ ಜೆ ಪಿ ಆಡಳಿತ ಇತ್ತು ಹಿಂದೆ ಈ ಡಿ ಸಿ ಆಫೀಸ್ನಾಗ ನೀವು ವರ್ಷದಾಗ 3 ಸತಿನೋ 4 ಸತಿನೋ ಜಿಲ್ಲಾ ಮಂತ್ರಿ ನೋಡ್ತಿದ್ರಿ ಇವತ್ತು ತಿಂಗಳಿಗೊಮ್ಮೆ ಜಿಲ್ಲಾ ಮಂತ್ರಿ ನೋಡಕತ್ತೀರಿ ಒಂದಿಲ್ಲ ಒಂದು ನಮ್ಮ ಜಿಲ್ಲೆ ಸಮಸ್ಯೆಗಳ ಬಗ್ಗೆ ಚರ್ಚೆಗಳನ್ನು ಮಾಡ್ತೀವಿ ಪ್ರತಿ ವಿಧಾನಸಭಾ ಕ್ಷೇತ್ರವಾರು ಸಭೆಯನ್ನು ಮಾಡ್ತೀವಿ ಜನರ ಮಧ್ಯೆ ಇರ್ತೀವಿ ಜನಸಂಪರ್ಕ ಸಭೆ ಮಾಡ್ತೀವಿ ಬಿ ಜೆ ಪಿ ಅವರಿಗೆ ಆಡಳಿತಕ್ಕಿಂತ ಅವ್ರಿಗೆ ಈ ಕೆಲಸ ಮಾಡಿದ್ದು ರೂಢಿ ಇದೆ ಹಂಗಾಗಿ ನಮ್ಮನ್ನು ಪ್ರಯತ್ನ ಮಾಡ್ತಾರೆ ಸರ್ ಈಗ ನಮ್ಮ ಸರ್ಕಾರದಾಗ ಅಂಥದ್ದು ಮಾಡಿದ್ರೆ ಕೇಳೋಂಗಿಲ್ಲ ಸೀದಾ ಪಾಠ ಕಲಿಸ್ತೀವಿ ಅದ್ರಾಗೇನು ಬೇಕಾದರಿರಲಿ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲರೂ ಸಮಾನರು ಅವರು ಜರ ಬೇರೆ ಮಾತಾಡೋದು ಮಾಡೋದು ಬೇರೆ ಅಲ್ಲ ನಮ್ದು ಏನಿದ್ರೂ ಏನು ಮಾತಾಡ್ತೀವಿ ಅದನ್ನ ಮಾಡ್ತೀವಿ ಇಂಥವೆಲ್ಲರ ರಾಜ್ಯದೊಳಗೆ ಈ ರೀತಿ ಏನಾದರೂ ಇಂಥವು ಕೆಲಸ ಮಾಡಿದಂದ್ರೆ ಅವ್ರ ಮ್ಯಾಗ ತಕ್ಕ ಶಿಕ್ಷೆ ಮಾಡೋಂಥ ಕೆಲಸವನ್ನು ಮಾಡ್ತೀವಿ ಯಾರನ್ನ ಕೇಳ್ತಾರೆ ಸರ್ ಲೋಡ್ ಶೆಡ್ಡಿಂಗ್ ವಿಚಾರ ಸಹಜವಾಗಿ ಕರೆಂಟಿನ ಅಭಾವ ಇದೆ ನಿನ್ನೆ ಮೊನ್ನೆ ನನ್ನ ಕ್ಷೇತ್ರದಾಗೂ ಪತ್ರ ಬಂದಿತ್ತು ತತ್ಕ್ಷಣ ಮೇಲಧಿಕಾರಿಗಳ ಜೊತೆ ಮಾತಾಡಿ ನಾನು ಸರಿ ಮಾಡಿದ್ದೀನಿ 7 ತಾಸು ಕೊಡಲೇಬೇಕು ನಮಗೆ ಯಾಕಂದರೆ ನಮಗೆ ಇನ್ನೂ ಒಂದೂವರೆ ತಿಂಗಳು ಮಾತ್ರ ನಮಗೆ ಕೊಟ್ಟರೆ ಸಾಕು ರೈತರ ಬದ ಇಲ್ಲ ಅದನ್ನು ನಾನು ಸಂಬಂಧಪಟ್ಟಂಥ ಮುಖ್ಯಮಂತ್ರಿಗಳ ಗಮನಕ್ಕೂ ತರುವಂಥ ಕೆಲಸವನ್ನು ಮಾಡ್ತೀವಿ ಅದನ್ನು ಮಾಡಲೇಬೇಕು ರೈತರಿಗೆ ಅವಶ್ಯಕತೆ ಇದೆ ಯಾಕಂದರೆ ಈ 2-3 ತಿಂಗಳ ನಮ್ಗೆ ಒಂದು ಬೆಳೆ ಆದರೂ ಬರಬೇಕಾದ್ರೆ ಈ ಭಾಗದ ರೈತರಿಗೆ ಅದು ವಿಶೇಷವಾಗಿ ಯಾಕಂದರೆ ನಾವು ಭತ್ತ ಬೆಳೆಯುವಂಥ ಭಾಗದ ರೈತರಿಗೆ ಅನುಕೂಲ ಆಗಬೇಕಂತಂದರೆ 7 ತಾಸು ಕೊಡಲೇಬೇಕು ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂಥ ಕೆಲಸ ಮಾಡ್ತೀವಿ ಯಾರು ಅಲ್ಲ ಸರ್ ನಿಯಂತ್ರಿಸಕತ್ತೀವಲ್ಲ ಏನು ತಪ್ಪೇನಾಗಿದೆ ಏನು ತಪ್ಪಾಗಿದೆ ಸರ್ ಈಗ ಮಟಕ ಬಂದ್ ಮಾಡಿದ್ದೀವಿ ಇಸ್ಪಟನ್ನು ಬಂದ್ ಮಾಡಿದ್ದೀವಿ ಯಾರು ಸರ್ ಉಸುಗ ನೋಡಿ ನಾನು ಉಸುಗು ಬಂದ್ ಮಾಡಿದ್ದೀವಿ ಎಲ್ಲ ಕಡೆ ಬಂದ್ ಮಾಡಿದ್ವಿ ಯಾರು ಲೀಸ್ ತೊಗೊಂಡಾರ ಬಂದು ಕಂಪ್ಲೇಂಟ್ ಮಾಡಿದರು ನಾವು ಲೀಸ್ ತೊಗೊಂಡೀವಿ ನಾವು ಕಾನೂನು ಬದ್ಧ ಇದ್ದೀವಿ ನಮಗೆ ಯಾಕೆ ಬಂದ್ ಮಾಡ್ತೀರಿ ಅಂತಂತಂದು ಈಗ ಕಾನೂನಾಗಿದ್ದಂಥವ್ರಿಗೆ ಅವಕಾಶ ಕೊಡಬೇಕಾಗತ್ತ ನಾವು ಯಾರಿಗೆ ಲೀಸ್ ಐತೆ ಲೀಸ್ ಇದ್ದವರಿಗೆ ನಾವು ಕೊಡಬೇಕಾಗತ್ತ ಅದಕ್ಕೆ ನಾನು ಅದನ್ನು ಸ್ಟ್ರಿಕ್ಟಾಗಿ ಮಾಡಿದ್ದೀನಿ ಪರ್ಮಿಟ್ ತೊಗೋಬೇಕು ರಾಯಲ್ಟಿ ಕಟ್ಟಬೇಕು ರಾಯಲ್ಟಿ ಕೊಟ್ಟು ಉಸುಗನ್ ನೋಡಿರಿ ಆದರೆ ಎಲ್ಲಿ ಲೀಗಲ್ ಇದ್ದಿದ್ದನ್ನು ಮಾತ್ರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.